ಎನ್ಡಿಎ ಅಭ್ಯರ್ಥಿಯಾಗಿ ಮಲ್ಲೇಶ್ ಬಾಬುರ್ ಅವರು ಕೋಲಾರ ಲೋಕಸಭಾ ಕ್ಷೇತ್ರದ ಈ ಶುಭ ಸಂದರ್ಭದಲ್ಲಿ ಕೆಜಿಎಫ್ ತಾಲೂಕಿನ ಸಮಾಜ ಸೇವಕರು, ಆರ್ಕೆ ಫೌಂಡೇಶನ್ ಸಂಸ್ಥಾಪಕರು, ಅತ್ಯಂತ ಈ ಮಣ್ಣಿನ ಮಗ ಅಂತ ಗುರುತಿಸಿಕೊಂಡಿರುವಂತಹ ಮೋಹನ್ ಕೃಷ್ಣರವರ ಒಂದು ನೇತೃತ್ವದಲ್ಲಿ ಸೌಹಾರ್ದತೆಗೆ ಶಾಂತಿಗೆ ಹೆಸರುವಾಸಿಯಾದಂತಹ ನಮ್ಮ ಬೇತಮಂಗಲದಲ್ಲಿ ನಾವು ಈ ಮತಯಾಚನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಈ ಮತಯಾಚನೆ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ನನ್ನೆಲ್ಲ ಅಣ್ಣ ತಮ್ಮದಿಗೆ ನಾವು ಸ್ವಾಗತವನ್ನು ಕೋರ್ತ, ವಿಶೇಷವಾಗಿ ಬಂಧುಗಳೇ, ಏನು ಕಳೆದ 10 ವರ್ಷಗಳಿಂದ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಅಧಿಕಾರದಲ್ಲಿದೆ, ಇವತ್ತು ಅತ್ಯಂತ ಹೆಮ್ಮೆಯಿಂದ ನಾವು ಹೇಳ್ತೇವೆ, ಮೋದಿಯವರ ಪರವಾಗಿ ನಾವು ಈ ದೇಶದಲ್ಲಿ ಈ ಕ್ಷೇತ್ರದಲ್ಲಿ ಮತ ಕಳೆದಕ್ಕೆ ನಾವು ತುಂಬಾ ಪುಣ್ಯ ಮಾಡಿದ್ದೇವೆ ಅಂತ ಹೇಳ್ತೇವೆ. ಇದು ನಮ್ಮ ಸೌಭಾಗ್ಯ ಅಂತ ಹೇಳ್ತೀವಿ ನನ್ನ ಬಂಧುಗಳೇ. ಕಳೆದ 10 ವರ್ಷಗಳಿಂದ ನಾವು ಗಮನಿಸಿದ್ರಿ, ವಿಶ್ವದ ಯಾವುದೇ ನಾಯಕನನ್ನು ತೆಗೆದುಕೊಂಡ್ರು ಕೂಡ ವಿಶ್ವದ ಬಹುತೇಕ ನಾಯಕರ ಇದು ಕೊರೋನಾ ಸಂದರ್ಭ ಆದ್ಮೇಲೆ ಆ ನಾಯಕರ ಜನಪ್ರಿಯತೆ ಕಡಿಮೆ ಆಗಿದೆ. ನಮಗೆ ಗೊತ್ತಿದೆ ನನ್ನ ಮಾಧ್ಯಮ ಮಿತ್ರರೇ, ಕಳೆದ ವರ್ಷ ಚುನಾವಣೆ ಸಂದರ್ಭದಲ್ಲಿ ಮೋದಿಯವರ ವರ್ಚಸ್ಸಿನ ಪ್ರಮಾಣ ಶೇಕಡ 65% ಆದ್ರೆ ಈಗ ಅದು 68%ಗೆ ಹೇರಿದೆ. ಅದನ್ನ ಹೇಳ್ತವೆ ಈ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ನಮ್ಮ ಏನು ಮಲ್ಲೇಶ್ ಬಾಬುರ್ ಅವರು ಎನ್ಡಿಎ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ, ಅತ್ಯಂತ ಸಭ್ಯ, ಒಬ್ಬ ಒಳ್ಳೆಯ ನಾಗರಿಕ, ನಾವೆಲ್ಲರೂ ಕೂಡ ಹೆಮ್ಮೆ ಪಡುವಂತಹ ಒಬ್ಬ ಅಭ್ಯರ್ಥಿ ನಮ್ಗೆ ಇವತ್ತು ಸಿಕ್ಕಿದ್ದಾರೆ ಅಂತ ಹೇಳಿದ್ರೆ ಬಹುಶಃ ಇದು ಅತಿಶಯೋಕ್ತಿ ಆಗೋದಿಲ್ಲ. ಸಹಜವಾಗಿ ನಮ್ಗೆಲ್ರಿಗೂ ಕೂಡ ಗೊತ್ತಿದೆ ಮಲ್ಲೇಶ್ ಬಾಬುರವರ ಒಂದು ಸಭ್ಯತೆ ಬಗ್ಗೆ ಯಾರು ಕೂಡ ಎರಡು ಮಾತು ಹೇಳೋ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಅದಕ್ಕೆ ಸಂಬಂಧಪಟ್ಟಾಗೆ ಇಡೀ ಕ್ಷೇತ್ರದ ಮಾಹಿತಿಯನ್ನು ನಾವು ಆಗಾಗ ಪಡ್ಕೊಳ್ತಾ ಇದ್ದೇವೆ. ಒಳ್ಳೆಯ ಸುಸಂದರ್ಭ ಇದು ಮಲ್ಲೇಶ್ ಬಾಬುರಿಗೆ ಅಂತ ಹೇಳ್ತವೆ. ಒಂದು ಮಾತನ್ನ ಅತ್ಯಂತ ಗಟ್ಟಿಯಾಗಿ ನಾವು ಹೇಳ್ತೇವೆ, 100ಕ್ಕೆ 100 ಕೂಡ ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಮಲ್ಲೇಶ್ ಬಾಬುರವರ ಗೆದ್ದೇ ಖಂಡಿತವಾಗಿಯೂ ನಂಬಿಕೆ ನಮ್ಗೆ ಇದೆ. ಹಾಗೇನೆ ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟಾಗೆ ಕಳೆದ 6-7 ವರ್ಷಗಳಿಂದ ನಾವು ಕ್ಷೇತ್ರದಲ್ಲಿ ನಮ್ಮ ಮೋಹನ್ ಕೃಷ್ಣರವರ ನೇತೃತ್ವದಲ್ಲಿ ಓಡಾಡಿ ಕೆಲಸವನ್ನು ಮಾಡ್ತಾ ಇದ್ದೇವೆ. ಬಂಧುಗಳೇ, ಯಾವುದೇ ನಾವು ಹೇಳ್ತೇವೆ 100ಕ್ಕೆ 100 ಕೂಡ ಯಾಕೆ ನರೇಂದ್ರ ಮೋದಿ ದೇಶಕ್ಕೆ ಬೇಕು ಅನ್ನೋದಕ್ಕೆ ನಾವು 101 ಕಾರಣ ಕೊಡ್ತೀನಿ ಅಂತ ಹೇಳಿದ್ದೇವೆ. ಹಾಗೇನೆ ಕಾಂಗ್ರೆಸ್ ಯಾಕೆ ಬೇಡ ಅನ್ನೋದಕ್ಕೂ ನಮ್ಮ ಹತ್ರ ರೀಸನ್ಸ್ ಇದೆ. ನನ್ನ ಬಂಧುಗಳೇ, ಅತ್ಯಂತ ವಿನಮ್ರವಾಗಿ ನಾವು ಒಂದು ಮಾತನ್ನು ಹೇಳೋದಕ್ಕೆ ಬಯಸ್ತೇವೆ. ಈ ರಾಜ್ಯದ ಮುಖ್ಯಮಂತ್ರಿಗಳಾದಂತಹ ಮಾನ್ಯ ಸಿದ್ದರಾಮಯ್ಯರವರು ಮತ್ತೆ ಡಿಕೆ ಶಿವಕುಮಾರ್ರವರು ಅತ್ಯಂತ ಗೌರವದಿಂದ ಹೇಳ್ಕೊಳ್ತಾರೆ, ನುಡಿದಂತೆ ನಡೆದಿದ್ದೇವೆ ಅಂತ. ಸ್ವಾಮಿ, ನೀವು ನುಡಿದಂತೆ ನಡೆದಿರೋದು ಈ ರಾಜ್ಯದ ಜನರ ಕೋತಿದೆ, ಈ ದೇಶದ ಜನ ನಿಮ್ಮನ್ನು ಗಮನಿಸ್ತಾ ಇದ್ದಾರೆ. ಎಲ್ಲಿ ಕೊಟ್ಟಿದ್ದೀರಿ ಸ್ವಾಮಿ, ನೀವು ನುಡಿದಂತೆ ನಡೆದೆ 800 ಯೂನಿಟ್ ಅಂತ ಹೇಳಿದ್ರೆ ಆಮೇಲೆ ಕಂಡೀಷನ್ ಹಾಕಿದ್ರಿ, ಇದು ನೀವು ನುಡಿದಂತೆ ನಡೆದಿರುವಂತಹ ಮಾತಾ ಇದು? ಎಲ್ಲಿ ಇದು ಮಾಡ್ತಾ ಇದ್ದೀರಿ ಸ್ವಾಮಿಗಳೇ? ಗೃಹಲಕ್ಷ್ಮಿ ಯೋಜನೆ ಅಂದ್ರೆ 2000 ಕೊಡ್ತೀವಿ ಅಂದ್ರೆ ಅರ್ಧ ಜನ ಕೊಡ್ತೀರಿ ಆ ಜನಕ್ಕಿಲ್ಲ. 10 ಕೆಜಿ ರೈಸ್ ಬಗ್ಗೆ ಪ್ರಮಾಣ ಮಾಡಿದ್ರಿ ನೀವು, ಎಲ್ಲೆಲ್ಲೂ ಪ್ರಚಾರ ಮಾಡ್ಕೊಂಬಂದ್ರೆ 10 ಕೆಜಿ ರೈಸ್ ಕೊಟ್ಟಿದ್ದೀರಾ ಸ್ವಾಮಿ? 10 ಕೆಜಿ ಎಲ್ರಿ ಬರುತ್ತೆ ನಿಮ್ಗೆ? ನರೇಂದ್ರ ಮೋದಿ ಅವ್ರು ಕೊಡ್ತಾ ಇರುವಂತಹ 5 ಕೆಜಿನ ಇವತ್ತಿಗೂ ಸಿಕ್ಕಿದೆ. ಅದೇ ನರೇಂದ್ರ ಮೋದಿ ಅವರು ಮ್ಯಾನಿಫೆಸ್ಟೋದಲ್ಲಿ ಹೇಳಿದ್ದಾರೆ, ಇನ್ನು 5 ವರ್ಷ ನಾನು ಇಡೀ ದೇಶದ 85 ಕೋಟಿ ಜನಕ್ಕೆ ಮತ್ತೆ 5 ವರ್ಷ ಫ್ರೀಯಾಗಿ ನಾನು 5 ಕೆಜಿ ರೈಸ್ ಅನ್ನ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಫೇಲ್ ಆಗ್ತಾ ಇದ್ದೀರಿ ಮಾನ್ಯ ಮುಖ್ಯಮಂತ್ರಿಗಳೇ. ಮಾನ್ಯ ಮುಖ್ಯಮಂತ್ರಿಗಳಾದಾಗೆ ಮತ್ತೆ ಮಾನ್ಯ ಮಾಜಿ ಡಿಕೆ ಶಿವಕುಮಾರ್ ಅವರು ಹೇಳ್ತಾರೆ, ಏನು ಸಾಧನೆ ಅಂತ ನಿಮ್ಮನ್ನ ಕೇಳಬೇಕಾಗುತ್ತೆ. ರೈತರು ಕೊಡಿ ಸ್ವಾಮಿ, ನಿಮ್ ಗ್ಯಾರಂಟಿ ಯೋಜನೆ ಬಿಟ್ಟು ನಮ್ಮ ರೈತರು ಕೊಡಿ. ಈ ದೇಶದಲ್ಲಿ ರೈತ ಬೆವರಿಸ್ತಾ ಇಲ್ಲ, ರಕ್ತವನ್ನ ಆರಿಸ್ತಾ ಇದ್ದಾನೆ ಅಂತ ರೈತರಿಗೆ ಸಹಾಯ ಮಾಡಿ, ನಿಮ್ಗೆ ಪುಣ್ಯ ಬರುತ್ತೆ. ಮಾನ್ಯ ಮುಖ್ಯಮಂತ್ರಿಗಳೇ, ಚೆನ್ನಾಗಿ ಕೇಳಿಸ್ಕೊಳ್ಳಿ ದಯವಿಟ್ಟು. ನೀವೇನಾದ್ರೂ ರೈತರ ಪರವಾಗಿ ಮ್ಯಾನಿಫೆಸ್ಟೋ ಕೊಟ್ರೆ ನಿಮ್ಮ ಕಾಲಿಗೆ ಬಿದ್ದು ನಿಮ್ಗೆ ನಾವು ಧನ್ಯವಾದ ಸಲ್ಲಿಸ್ತೀವಿ. ನನ್ನ ಬಂಧುಗಳೇ, ಒಂದು ಬೋರ್ವೆಲ್ ಹಾಕಿ ಪರ್ಮಿಷನ್ ತಗೊಳ್ಳೋದಕ್ಕೆ 2 ಲಕ್ಷ ಮಾಡಿದಿರ್ರಿ, ಇದು ನಿಮ್ಮ ರೈತರ ಕೊಡುಗೆನಾ? ಯಾವ್ದ್ರಿ ನಿಮ್ಗೆ ರೈತರ ಕೊಡುಗೆ? ನೀವು ಎಲ್ಲ ರೇಟ್ ಜಾಸ್ತಿ ಮಾಡಿದಿರಿ, ಸ್ಟಾಂಪ್ ಡ್ಯೂಟಿ ಜಾಸ್ತಿ ಮಾಡಿದಿರಿ, ಎಲ್ಲವನ್ನು ಕೂಡ ಏರಿಸ್ತಾ ಹೋಗಿದ್ರಿ. ಪ್ರತಿ ಕುಟುಂಬದಲ್ಲೂ ಕೂಡ ಶೇಕಡ 40-50 ಜನ ಏನು ನಮ್ಮ ಹೆಣ್ಮಕ್ಳು ಇದ್ದಾರೆ ಅವ್ರಿಗೆ ಮಾತ್ರ ಕೊಡ್ತಾ ಇದ್ರಿ, ಆ ಸೌಲಭ್ಯ ಎಲ್ರಿಗೂ ತಲುಪ್ತಾ ಇಲ್ಲ. ಆಲ್ಕೋಹಾಲ್ ನ ಪ್ರಮಾಣ ನೀವು ಎಷ್ಟು ಮಾಡಿದಿರಿ ಅಂತ ನಿಮ್ಮನ್ನೇ ನೀವು ಕೇಳ್ಕೊಳ್ಳಿ ನನ್ನ ಬಂಧುಗಳು. ಅದಕ್ಕೆ ಹೇಳ್ತೇವೆ ದಯವಿಟ್ಟು ಈ ಚುನಾವಣೆಯಲ್ಲಿ ನಾವೆಲ್ಲರೂ ಕೂಡ ನಮ್ಮ ಬೇತಮಂಗಲ ಜನತೆ ಯೋಚಿಸಬೇಕಾಗಿದೆ. ಒಳ್ಳೆ ಸರ್ಕಾರ ಬರುತ್ತೆ, ವಿಶ್ವ ನಾಯಕ ನರೇಂದ್ರ ಮೋದಿ ವಿಶ್ವಗುರು ಭಾರತ ಆಗುತ್ತೆ. ದಯವಿಟ್ಟು ನೀವೆಲ್ಲರಲ್ಲೂ ಅತ್ಯಂತ ವಿನಮ್ರವಾಗಿ ಕೇಳ್ಕೊಳ್ತೇವೆ. ನಮ್ಮ ಏನು ಮಲ್ಲೇಶ್ ಬಾಬುರ್ ಇದ್ದಾರೆ, ನಮ್ಮ ಮಲ್ಲೇಶ್ ಬಾಬುರ್ ಅವರ ಚಿಹ್ನೆ ತನೇ ಹೊತ್ತ ರೈತ ಮಹಿಳೆ ಆ ಗುರುತಿಗೆ ಕೊಟ್ಟು ನಾವೆಲ್ಲರೂ ಕೂಡ ಅವರ ಒಂದು ಜಯತೆಗೆ ಅವರ ಜೀವನ ಸಾಧಿಸೋದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೇವೆ. ನಾವು ಖಂಡಿತ ಕೂಡ ಭಿನ್ನ ಆಗ್ತೇವೆ ಅನ್ನೋದು ಮಾತ್ರ ಈ ಸಂದರ್ಭದಲ್ಲಿ ಹೇಳ್ತೇವೆ. ಧನ್ಯವಾದ. ಬಂಧುಗಳೇ, ಇವತ್ತು ಲೋಕಸಭಾ ಚುನಾವಣೆ ಇದೇ ತಿಂಗಳು 26ನೇ ತಾರೀಕಿನಂದು ಲೋಕಸಭಾ ಚುನಾವಣೆ ಇರೋದ್ರಿಂದ ನಮ್ಮ ಆರ್ಕೆ ಫೌಂಡೇಶನ್ ಸಮಾಜ ಸೇವಕರಾಗಿರ್ತಕ್ಕಂಥ ನಮ್ಮ ಮೋಹನ್ ಕೃಷ್ಣ ಅವರ ನೇತೃತ್ವದಲ್ಲಿ ಇವತ್ತು ನಾವು ಮತಯಾಚನೆಯನ್ನು ಮಾಡ್ತಾ ಇದ್ದೀವಿ. ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಸಾದಾ ಸೀದಾ ಅಭ್ಯರ್ಥಿ, ಇದೇ ಕೋಲಾರ ಜಿಲ್ಲೆಯ ನಮ್ಮ ಮಣ್ಣಿನ ಮಗ ಮಲ್ಲೇಶಣ್ಣವರು ದೇವೇಗೌಡರು ಮತ್ತು ಕುಮಾರಸ್ವಾಮಿರವರ ಬೆಂಬಲಿತ ಅಭ್ಯರ್ಥಿಯಾಗಿ, ಅದೇ ರೀತಿಯಾಗಿ ನರೇಂದ್ರ ಮೋದಿಜಿ ಹಾಗೂ ಈ ರಾಜ್ಯದ ಬಿಜೆಪಿ ನಾಯಕರ
ಬೆಂಬಲಿತ ಅಭ್ಯರ್ಥಿಯಾಗಿ ಇವತ್ತು ಏನು ನಮ್ಮ ಕೋಲಾರ ಜಿಲ್ಲೆಯ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧಿಸಿದ್ದಾರೆ ಅವರು ಬೇರೆ ಯಾರೂ ಅಲ್ಲ, ನಮ್ಮ ಕೋಲಾರ ಜಿಲ್ಲೆಯವರೇ. ಅವರ ತಂದೆಯವರು IAS ಆಫೀಸರ್ ಆಗಿದ್ರು. ಅವರ IAS ಆಫೀಸರ್ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಮಾಲ್ ಸ್ಕೇಲ್ ಇಂಡಸ್ಟ್ರಿಯ MD ಆಗಿ ಕೆಲಸ ಮಾಡಿದ್ದಾರೆ. ಸುಮಾರು ಕುಟುಂಬಗಳಿಗೆ ಅವರ ತಂದೆಯವರು ಇವತ್ತು ಕಟ್ಟಿಕೊಟ್ಟಿದ್ದಾರೆ. ಅಂತಹ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಅವರು ಅದೇ ರೀತಿಯಾಗಿ ಅವರ ಹಿನ್ನೆಲೆ ಏನಂತಂದ್ರೆ ಅವರ ತಾಯಿಯವರು ಕೂಡ ಈ ಕ್ಷೇತ್ರದ ಕೋಲಾರ ಜಿಲ್ಲೆಯ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಸದಸ್ಯರಾಗಿ ಅದೇ ರೀತಿಯಾಗಿ ಜಿಲ್ಲಾ ಪಂಚಾಯತ್ ಕ್ಷೇತ್ರದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ಈ ಕ್ಷೇತ್ರದ ಪರಿಚಯ ಇದೆ, ಈ ಕ್ಷೇತ್ರದ ಜನಗಳ ನಾಡಿ ಮಿಡಿದ ಚೆನ್ನಾಗಿ ಗೊತ್ತಿದೆ, ಈ ಕ್ಷೇತ್ರದ ಜನತೆಯ ಬಡವರ ಕಷ್ಟ ಸುಖಗಳ ಬಗ್ಗೆ ಅವರಿಗೆ ಅರಿವಿದೆ. ಈಗಾಗಲೇ ಇಲ್ಲಿಂದ ಬಂದಿರತಕ್ಕಂತ ಕಾಂಗ್ರೆಸ್ ಅಭ್ಯರ್ಥಿ ಆಗಿರ್ತಕ್ಕಂತ ಗೌತಮ್ ರವರು ನಿನ್ನೆ ಮೊನ್ನೆ ಬಂದು ಈ ಕೋಲಾರ ಕ್ಷೇತ್ರಕ್ಕೆ ಲೋಕಸಭಾ ಸದಸ್ಯರಾಗಿ ಸ್ಪರ್ಧಿಸಿದ್ದಾರೆ. ಅವರಿಗೆ ಯಾವುದೇ ರೀತಿಯಲ್ಲೂ ಕೂಡ ಈ ಕ್ಷೇತ್ರದ ಬಗ್ಗೆ ಅವರಿಗೆ ಯಾವುದೇ ರೀತಿಯಲ್ಲಿ ಮಾಹಿತಿ ಇಲ್ಲ, ಜನಗಳ ಕುಂದುಕೊರತೆಗಳ ಬಗ್ಗೆ ಅರಿವಿಲ್ಲ, ಹಿಂದುಳಿದ ವರ್ಗಗಳಾಗಿರ್ಬೋದು, ದೀನ ದಲಿತರಾಗಿರ್ಬೋದು, ಯಾರ ಬಗ್ಗೆನೂ ಸಹ ಅವರಿಗೆ ಮಾಹಿತಿ ಕೊರತೆ ಇದೆ ಈ ಕ್ಷೇತ್ರದಲ್ಲಿ. ಹಂಗಾಗಿ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಅಭ್ಯರ್ಥಿ ಆಗಿರ್ತಕ್ಕಂಥ ಮಲ್ಲೇಶ್ ಬಾಬುರವರಿಗೆ, ಕುಮಾರಸ್ವಾಮಿ ಮತ್ತು ದೇವೇಗೌಡರ ಬೆಂಬಲಿತ ಅಭ್ಯರ್ಥಿಯಾಗಿ ನಂಬರ್ 2 ಮಲ್ಲೇಶ್ ಬಾಬುರವರ ಗುರುತು, ಕನೆಯತ್ತ ರೈತ ಮಹಿಳೆ ಗುರುತಿಗೆ ನಿಮ್ಮ ಅಮೂಲ್ಯವಾದ ಮತವನ್ನು ನೀಡಿ ನಿಮ್ಮ ಅಣ್ಣ ತಮ್ಮಂದರು, ನಿಮ್ಮ ಅಕ್ಕ ತಂಗಿಯವರು, ಪಕ್ಕದ ಮನೆಯವರು, ಪಕ್ಕದ ಊರದವರು ಎಲ್ಲರಿಗೂ ಹೇಳಿ ಒಬ್ರಿಗೊಬ್ರು ಹೇಳ್ಕೊಂಡು ಪ್ರತಿಯೊಬ್ಬರು ಸಹ ನಿಮ್ಮ ಮತವನ್ನು ಮಲ್ಲೇಶ್ ಬಾಬುರವರಿಗೆ ನೀಡಿ ಅತಿ ಹೆಚ್ಚಿನ ಮತಗಳಿಂದ ಇವತ್ತು ಈ ಕ್ಷೇತ್ರದಲ್ಲಿ ಮಲ್ಲೇಶ್ ಬಾಬುರವರನ್ನು ಜಯಿಸಿರನ್ನಾಗಿ ಮಾಡಬೇಕಾಗಿ ತಮ್ಮನ್ನೆಲ್ಲರನ್ನು ಕುರಿತು ಮನವಿ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಲೋಕಸಭಾ ಚುನಾವಣೆಯ ಪ್ರಚಾರ ಕಾರ್ಯದಲ್ಲಿ ನಮ್ಮ KGF ತಾಲೂಕಿನ ಮುಖಂಡರು ಪಾಲ್ಗೊಂಡಿದ್ದಾರೆ. ಮೊದಲನೇದಾಗಿ ನಾನು ಅವರಿಗೆ ಉತ್ಪೃತವಾದ ಧನ್ಯವಾದಗಳನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಮ್ಮ ಯೋಗೇಶ್ ಅಣ್ಣ ಇರ್ಬೋದು, ನಮ್ಮ VRL ಶಂಕರಣ್ಣ ಇರ್ಬೋದು, ಚಂಗೇಗೌಡರನ್ನ ಇರ್ಬೋದು, ರವಿರೆಡ್ಡಿ ಸರ್ ಇರ್ಬೋದು, ನನ್ನ ಜೊತೆ ಇರುವಂಥ ಎಲ್ಲ ನನ್ನ ಆತ್ಮೀಯ ಮುಖಂಡರಾದಂಥವರು ಸುಮಾರು 4 ದಿನಗಳಿಂದ ಶ್ರಮಪಟ್ಟು ನರೇಂದ್ರ ಮೋದಿಜಿಯ ಕೈ ಬಲಪಡಿಸಲಿಕ್ಕೆ ಮನೆ ಮನೆಗೆ ತೆರಳಿ ಒಂದು ಪ್ರಚಾರ ಮಾಡ್ತಿದ್ದಾರೆ. ಭಾಳ ಒಂದು ಹೆಮ್ಮೆಯಿಂದ ಈ ಕೆಲಸನ ಮಾಡ್ತಿದ್ದೀನಿ. ನಾನು ಅವ್ರಿಗೆ ಹೃತ್ಪೂರ್ವಕವಾದಂಥ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ನಾನು ಎಲ್ಲ KGF ತಾಲೂಕಿನ ಮತದಾರ ಬಾಂಧವಗಳಲ್ಲಿ ನನ್ನ ಒಂದು ಮನವಿ ಏನು ಅಂತಂದರೆ, ನರೇಂದ್ರ ಮೋದಿಜಿಯವರ ಒಂದು ಚುನಾವಣೆಯನ್ನು ನಾವು ಸಂವಿಧಾನ ಅಡಿಯಲ್ಲಿ ಬರೆದಿರುವಂಥ ಸಂವಿಧಾನದಂತೆ, ಡಾಕ್ಟರ್ ಅಂಬೇಡ್ಕರ್ ಅವರು ಕೊಟ್ಟ ಒಂದು ದಾರಿ ದೀಪದಂತೆ ನಾವು ಆ ಚುನಾವಣೆಯನ್ನು ನಡೆಸಲಿಕ್ಕೆ ನಾವು ತಯಾರಿದ್ದೀವಿ, ಅದೇ ದಾರಿಯನ್ನು ನಾವು ಹೋಗ್ತಾ ಇದ್ದೀವಿ. ಆದರೆ ಕಾಂಗ್ರೆಸ್ಸಿನ ಒಂದು ನಡೆ ನೋಡ್ತಾ ಇತ್ತಂತಂದರೆ ಸಂವಿಧಾನದ ದಿಕ್ಕನ್ನು ಬದಲು ಮಾಡಿ ಹಣದ ಆಮಿಷ ಮೇಲೆ ಚುನಾವಣೆ ಹೋಗಲಿಕ್ಕೆ ಅವರು ತಯಾರಿ ನಡೆಸ್ಕೊಳ್ತಾ ಇದ್ದಾರೆ. ನಾನು ನಮ್ಮ ಮತ ಬಾಂಧವರಲ್ಲಿ ಒಂದು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಡಾಕ್ಟರ್ BR ಅಂಬೇಡ್ಕರ್ ಅವರ ಒಂದು ಚಿಂತನೆ, ಅದೇ ರೀತಿಯ ಒಂದು ನಮ್ಮ ದೇಶದ ಒಂದು ಹಿತರಕ್ಷಣೆ ಮಾಡಲಿಕ್ಕೆ ಅಂತೇಳಿ ಏನು ನರೇಂದ್ರ ಮೋದಿಜಿಯವರು ಒಂದು ಕನಸನ್ನು ಕಟ್ಕೊಂಡಿದ್ದಾರೆ, ಆ ಕನಸನ್ನು ನೆರವೇರಿಸೋ ಮಾಡುವಂಥ ದಿನ ಇವತ್ತು ನಮ್ಮ ಪ್ರತಿಯೊಬ್ಬ KGF ನಾಗರಿಕನ ಒಂದು ಹಕ್ಕಾಗೈತೆ. ತಮ್ಮ ಹಕ್ಕನ್ನು ನರೇಂದ್ರ ಮೋದಿಜಿಯವರಿಗೆ ಶಕ್ತಿ ಕೊಡುವ ಮೂಲಕ, ತಮ್ಮ ಮತವನ್ನು ನರೇಂದ್ರ ಮೋದಿಜಿಯವರಿಗೆ ಮಾರ್ಪಾಟು ಮಾಡಿ ಆ ನರೇಂದ್ರ ಮೋದಿಜಿಯವರಿಗೆ ಮತ ಹಾಕುವ ಮೂಲಕ ಭಾರತವನ್ನು ಸದೃಢ ಮಾಡುವ ಒಂದು ಸದೃಢ ರೀತಿಯಲ್ಲಿ ಭಾರತವನ್ನು ಮುನ್ನಡೆಸೋ ರೀತಿಯಲ್ಲಿ ತಾವು ಪಾಲ್ಗೊಳ್ಳಬೇಕು. ಭಾರತದ ಆರ್ಥಿಕತೆಯಲ್ಲಿ ಸುಸ್ಥಿರತೆ ಆಗತ್ತೆ ತಾವು ಪಾಲ್ಗೊಳ್ಳಬೇಕು. ಭಾರತದ ಭದ್ರತೆ ವಿಷಯದಲ್ಲಿ ತಾವು ಪಾಲ್ಗೊಳ್ಳಬೇಕಂತೇಳಿ ನಾನು ನರೇಂದ್ರ ಮೋದಿಜಿಯವರ ಪರವಾಗಿ, ನಾನು ಮಲ್ಲೇಶ್ ಬಾಬು ಅವರ ಪರವಾಗಿ ಇವತ್ತು ಬೇತ್ಮಂಗಲ ವ್ಯಾಪ್ತಿಯ ಪಂಚಾಯಿತಿಯಲ್ಲಿ ಮತ ಕೇಳಲಿಕ್ಕೆ ಬಂದಿದ್ದೀನಿ. ನಾನು ಎಲ್ಲರಿಗೂ ಕೈ ಎತ್ತಿ ಬೇಡ್ಕೊಳ್ತಾ ಇದ್ದೀನಿ. ಮಲ್ಲೇಶ್ ಬಾಬು ಅವರಿಗೆ Serial No. 2 ಕನೆಯೊತ್ತ ಮಹಿಳೆಗೆ, ತಮ್ಮ ಎಲ್ಲ ಪಂಚಾಯಿತಿಯ ಮುಖಂಡರುಗಳು ಮನೆ ಮನೆಗೂ ಹೋಗಿ ಎಲ್ಲ ನನ್ನ ತಾಯಂದಿರಿಗೂ, ನನ್ನ ಅಣ್ಣಂದಿರಿಗೂ, ನನ್ನ ತಮ್ಮಂದಿರಿಗೂ ಈ ವಿಷಯವನ್ನು ಮುಟ್ಟಿ ಭಾರತ ಸದೃಢಗೊಳಿಸಲಿಕ್ಕೆ ನೀವೆಲ್ಲ ಸಜ್ಜಾಗಬೇಕು, ಭಾರತವನ್ನು ಭದ್ರಗೊಳಿಸಲಿಕ್ಕೆ ಯುವ ನಾಯಕರೆಲ್ಲ ಎಚ್ಚೆದ್ದೇಳಬೇಕು ಅಂತ ಹೇಳ್ತಾ ನಾನು ಇವತ್ತಿನ ದಿನ ಈ ಪ್ರಚಾರದ ಕಾರ್ಯಕ್ರಮದಲ್ಲಿ ತೊಡಗಿದ್ದೀನಿ. ಏನು ಇವತ್ತು ನಮ್ಮ KGF ಅಭಿವೃದ್ಧಿ ಆಗಬೇಕಾದ್ರೆ, ನಮ್ಮ KGF ತಾಲೂಕು ಅಭಿವೃದ್ಧಿ ಆಗಬೇಕಾದ್ರೆ ಅದು ಏಕೈಕ ವ್ಯಕ್ತಿ ನರೇಂದ್ರ ಮೋದಿ ಮತ್ತು ಮಲ್ಲೇಶ್ ಬಾಬು ಅಂತ ಹೇಳ್ತೀನಿ. ತಾವೆಲ್ಲ ನೋಡಿರ್ಬೋದು, ಹಿಂದಿನ ಸಂಸದರಾದಂಥ ಮುನಿಸ್ವಾಮಿಯವರು 2000 ಮನೆಗಳಿಗೆ ಹಕ್ಕುಪತ್ರಗಳನ್ನು ಕೊಟ್ಟು BJP ಅವರ ಒಂದು ನಿಷ್ಠೆಯನ್ನು ಮೆರೆದಿದ್ದಾರೆ. ಮುಂದಿನ ಬರುವಂಥ ದಿನಗಳಲ್ಲಿ ಯಾವುದೇ ರೀತಿಯ ಒಂದು ಸಂಶಯ ಇಲ್ಲ, ನರೇಂದ್ರ ಮೋದಿಜಿಯವರು ಅಧಿಕಾರವನ್ನು ಹಿಡಿಯೋದು ಶತಸಿದ್ಧ, ನರೇಂದ್ರ ಮೋದಿಜಿಯವರು 3ನೇ ಬಾರಿ ಪ್ರಧಾನಮಂತ್ರಿ ಆಗೋದು ಅದು ಶತಸಿದ್ಧ ಅಂತ ಹೇಳ್ತಾ ನಾನೆಲ್ಲರಿಗೂ ಬೇಡ್ಕೊಳ್ತಾ ಇರೋದು, ಮಲ್ಲೇಶ್ ಬಾಬು ಅವರಿಗೆ 2 ನಂಬರ್ ಸೀರಿಯಲ್ ನಂಬರ್ಗೆ ಮತವನ್ನಾಗಿ ಅವರನ್ನು ಜಯಶೀಲವರನ್ನು ಮಾಡಿ ಭಾರತದ ಅಭಿವೃದ್ಧಿಯತ್ತ KGF ಅಭಿವೃದ್ಧಿಯತ್ತ ತಮ್ಮ ಮತವನ್ನು ಚಲಾಯಿಸಬೇಕಂತೇಳಿ.